ಸ್ನೇಹಿತರೆ ಈಗ ಪಂಚಾಂಗವನ್ನು ಅವಲೋಕನ ಮಾಡಿ ಘಟ್ಟಸ್ಥಾಪನೆಗೆ ಶುಭ ಮುಹೂರ್ತವನ್ನು ಕೊಡ್ತೀನಿ. ನಾವು ಶುಭ ಮುಹೂರ್ತದಲ್ಲಿ ಮಾಡಿದಾಗ ಎಲ್ಲ ಪೂಜೆಯ ಫಲಗಳು ನಮಗೆ ಶುಭವಾಗಿ ದೊರಕ್ತದೆ. ಅದಕ್ಕಾಗಿ ನಾವು ಯಾವುದೇ ಪೂಜೆಯನ್ನು ಮಾಡಬೇಕಾದರೂ ಕೂಡ ಸಮಯವನ್ನು ನೋಡಿ ಮುಹೂರ್ತವನ್ನು ನೋಡಿ ಮಾಡಬೇಕು ಅಂಥೇಳಿ ಶಾಸ್ತ್ರ ಹೇಳ್ತದೆ. ಅದಕ್ಕಾಗಿ ಈ ಘಟ್ಟಸ್ಥಾಪನೆಗೆ ನಿಮಗೆ ಶುಭ ಮುಹೂರ್ತವನ್ನು ಕೊಡ್ತೇನೆ. ಆ ಸಮಯದಲ್ಲಿ ನೀವು ಮಾಡಿರಿ, ನಿಮ್ಮ ಈ ಒಂದು ಏನು ನಾವು ಈ ನವರಾತ್ರಿ ಅಂತ ಹೇಳ್ತೇವಲ್ಲ ಅದು ಪೂರ್ಣ ಫಲ ನಿಮ್ಗೆ ಸಿಗ್ತದೆ. ಇದು ಶುಭಕೃನ್ನಾಮ ಸಂವತ್ಸರ. ಪ್ರತಿ ವರ್ಷವೂ ಒಂದೊಂದು ಸಂವತ್ಸರ ಬರೋ ಹಾಗೆ ಇದು ಶುಭಕೃನ್ನಾಮ ಸಂವತ್ಸರದಲ್ಲಿ ಅಶ್ವಿನ ಮಾಸದಲ್ಲಿ ಆಚರಿಸುವಂಥ ಶರನ್ ನವರಾತ್ರಿ ಶುರು ಆಗ್ತಾ ಇರೋದು 26ನೇ ತಾರೀಕು ಚಂದ್ರವಾಸರ ಅಂದರೆ ಸೋಮವಾರ ಉತ್ತರ ನಕ್ಷತ್ರ ಶುಕ್ಲಯೋಗದಲ್ಲಿ ಅದ. ಸೂರ್ಯ ಕನ್ಯಾರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ, ಚಂದ್ರ ಕೂಡ ಕನ್ಯಾರಾಶಿಯಲ್ಲಿ ಸ್ಥಿತನಿದ್ದಾನೆ. ಇಂತಹ ಒಂದು ಸಮಯದಲ್ಲಿ ಯಾವ ಸಮಯ ನಮಗೆ ಬಹಳನೇ ಯೋಗ, ದಿನ ನಮಗೆ ಚಂದ್ರವಾಸರ ಪ್ರತಿಪದ ಪಾಡ್ಯಮಿ. ಚಂದ್ರವಾಸರ ಅಂದರೆ ಸೋಮವಾರ ದಿವಸ ಬಂದಂಥ ಪಾಡ್ಯದಲ್ಲಿ ಯಾವ ಯೋಗದಲ್ಲಿ ಮಾಡಿದರೆ ನಾವು ಯಾವ ಸಮಯದಲ್ಲಿ ಮಾಡಿದಾಗ ನಮಗೆ ಯಶಸ್ಸನ್ನು ಕೊಡ್ತದೆ ಅಂಥೇಳಿ ಈಗ ಮುಹೂರ್ತವನ್ನು ಹೇಳ್ತೀನಿ. ನಿಮಗೆ ಎರಡು ಮುಹೂರ್ತವನ್ನು ಕೊಡ್ತೀನಿ. ಪ್ರತಿಪದ ಪಾಡ್ಯ ತಿಥಿ ಶುರು ಆಗೋದು 26ನೇ ತಾರೀಕು ಬೆಳಗ್ಗೆ 3:24 ಪ್ರತಿಪದ ಪಾಡ್ಯ ಕಾಲ ಹಾಕ್ತದೆ. ಅದಕ್ಕಾಗಿ ಯಾರು ಹಿಂದಿನ ದಿವಸ ಮನೆಗೆ ತೋರಣವನ್ನು ಹಾಕಬೇಡ್ರಿ. ಅಮಾವಾಸ್ಯೆ ರಾತ್ರಿ ತೋರಣವನ್ನು ಹಾಕಿದರೆ ನಿಮ್ಮ ಮನೆಗೆ ಸಂಕಟಗಳು ಬರ್ತದೆ ಅಂಥೇಳಿ ನಾನು ಹಿಂದೆನೂ ಕೂಡ ಹೇಳ್ಕೊಟ್ಟೇನಿ. ಅಂದರೆ ನಾವು ತೋರಣವನ್ನು ಬೆಳಗಾ ಮುಂಜಾನೆ 3 ನಂತರ 3:25 ನಂತರ ಮನೆಯ ಬಾಗಿಲಿಗೆ ತೋರಣವನ್ನು ಹಾಕಬೇಕು. ಅಲ್ಲಿವರೆಗೂ ತೋರಣವನ್ನು ಹಾಕಬಾರ್ದು. ಹಬ್ಬ ಬಂದದಂತೆ ತೋರಣ ಹಿಂದಿನ ದಿವಸ ಹಾಕಿ ರೆಡಿ ಮಾಡಿ ಇಟ್ಕೋತಿರಲ್ಲ, ಅವರು ಹಿಂದಿನ ದಿವಸ ಮನೆಗೆ ಮಾವಿನ ತೋರಣವನ್ನು ಹಾಕಬೇಡ್ರಿ. ಮಾರನೇ ದಿವಸ ಬೆಳಗ್ಗೆ 3:24 ನಂತರ ನೀವು ತೋರಣವನ್ನು ಹಾಕಿದರೆ ನಿಮ್ಗೆ ಒಳ್ಳೆಯದಾಗ್ತದೆ. ಯಾಕಂದ್ರೆ ಪಾಡ್ಯಾತಿಥಿ ಶುರುವಾಗೋದು 26ನೇ ತಾರೀಕಿಗೆ ಬೆಳಗಾವ ಮುಂಜಾನೆ 3:24 ಪಾಡ್ಯಾತಿಥಿ ಶುರು ಆಗ್ತದೆ. 27ನೇ ತಾರೀಕು ಬೆಳಗಾವ ಮುಂಜಾನೆ 3:04 ಇರ್ತದೆ. ಇನ್ನು ಘಟ್ಟಸ್ಥಾಪನೆಗೆ ಶುಭ ಮುಹೂರ್ತವನ್ನು ಕೊಡ್ತೀನಿ. ಎರಡು ಮುಹೂರ್ತವನ್ನು ಕೊಡ್ತೀನಿ. ಮೊದಲೈದು ಪ್ರಾತಃ ಮುಹೂರ್ತ ಇರ್ತದೆ, ಇಲ್ಲಿ ನೀವು ಘಟ್ಟಸ್ಥಾಪನ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಘಟ್ಟಸ್ಥಾಪನ ಇಲ್ಲ ಅಂತಂದರೆ ಕಲಶ ಸ್ಥಾಪನ, ದೀಪ ಸ್ಥಾಪನ, ಏನು ನೀವು ನವರಾತ್ರಿಯ ಒಂದು ಸ್ಥಾಪನೆಯನ್ನು ಮಾಡ್ತೀರಲ್ಲ, ಸರಳವಾಗಿ ನಿಮ್ಮ ಮನೆಯಲ್ಲಿ ಯಾವುದೂ ಇಲ್ಲ ಅಂತಂದರೆ ಒಂದು ಸರಳ ಒಂದು ಕಲಶವನ್ನಿಟ್ಟು ಪೂಜೆಯನ್ನು ಮಾಡಬಹುದು. ಈ ಒಂದು ಸಮಯ ಬೆಳಗಿನ ಸಮಯ ಪ್ರಾತಃ ಮುಹೂರ್ತ ಅಂತ ಹೇಳ್ತೀವಿ. 6:18 7:58 ಇಷ್ಟು ನಿಮಿಷದಲ್ಲಿ ನಿಮಗೆ ಇದು ಪ್ರಾತಃ ಮುಹೂರ್ತ ಅಂತ ಹೇಳ್ತೀವಿ. ಬಹಳನೇ ಶ್ರೇಷ್ಠ, ಇದು ಒಳ್ಳೆಯ ಯೋಗದೊಳಗಿದ ಉತ್ತರ ನಕ್ಷತ್ರ ಶುಕ್ಲಯೋಗದಲ್ಲಿರುವಂಥ ಈ ಮುಹೂರ್ತ ಬಹಳನೇ ಶ್ರೇಷ್ಠದ. ಇನ್ನೂ ಒಂದು ಮುಹೂರ್ತ, ಯಾಕಂದರೆ ಬೆಳಗ್ಗೆ ಮುಂಜಾನೆ ಎಲ್ಲರಿಗೂ ಪಾಪ ಮಾಡಲಿಕ್ಕೆ ಆಗೋದಿಲ್ಲ, ಕೆಲವೊಬ್ಬರಿಗೆ ಆರೋಗ್ಯ ತೊಂದರೆ ಇರ್ತದೆ, ಅವ್ರಿಗೆ ಇನ್ನೂ ಒಂದು ಮುಹೂರ್ತ ಕೂಡ ಬಹಳ ಶುಭ ಯೋಗದೊಳಗದ. ಅದು ಅಭಿಜಿತ್ ಮುಹೂರ್ತ, 11:55 12:48 ನಾವು ಏನು ಹೇಳ್ತೀವಿ ಅಭಿಜಿನ್ ಮುಹೂರ್ತ ಅಂತ ಹೇಳ್ತೀವಿ. ಇದು ಕೂಡ ನಿಮಗೆ ಬಹಳನೇ ಯಶಸ್ಸನ್ನು ತಂದುಕೊಡುವಂಥದ್ದು ಅಂತಲೇ ಹೇಳ್ತೀವಿ. ಅಭಿಜಿನ್ ಮುಹೂರ್ತಕ್ಕೆ ವಿಷ್ಣು ದೇವರು ಅಭಿಮಾನಿ ದೇವರು, ಅದಕ್ಕಾಗಿ ಈ ಮುಹೂರ್ತನೂ ಕೂಡ ಬಹಳನೇ ಶ್ರೇಷ್ಠ. ಇಲ್ಲಿ ಲಕ್ಷ್ಮೀದೇವಿಯೂ ಸಹ ವಿಷ್ಣುವಿನೊಂದಿಗೆ ಇರ್ತಾ ಅಂಥೇಳಿ ಅಭಿಜಿನ್ ಮುಹೂರ್ತ ಕೂಡ ಶ್ರೇಷ್ಠ ಇರ್ತದೆ. ಈ ಎರಡು ಮುಹೂರ್ತದಲ್ಲಿ ನೀವು ಘಟ್ಟಸ್ಥಾಪನ ಮಾಡ್ಬೋದು, ದೀಪಸ್ಥಾಪನ. ನೀವು ಆ ಒಂದು ಈ ನವರಾತ್ರಿಯ ಎಲ್ಲ ವಿಷಯಗಳನ್ನು ಶುರು ಮಾಡೋದಿದ್ದರೆ ಈ ಸಮಯ ಈ ಎರಡು ಮುಹೂರ್ತದಲ್ಲಿ ಶುರು ಮಾಡಿರಿ, ನಿಮಗೆ ಒಳ್ಳೆಯ ಯೋಗವನ್ನು ತಂದುಕೊಡ್ತದೆ. ಇನ್ನು ನೀವು ಸಾಯಂಕಾಲದಲ್ಲಿ ದೇವಿ ಚರಿತ್ರ ಪಾರಾಯಣ ಮಾಡ್ತೀರಿ ಕೆಲವರು, ಆಮೇಲೆ ನಿಮ್ಮ ಕುಲದೇವರ ಚರಿತ್ರ ಪಾರಾಯಣ ಆಗಿರ್ಬೋದು, ದೇವಿ ಶ್ಲೋಕ ಪಾರಾಯಣ ಆಗಿರ್ಬೋದು, ಮತ್ತು ನಾನಾ ಥರದ ಶ್ಲೋಕ ಪಾರಾಯಣಗಳನ್ನು ನೀವು ಈ ನವರಾತ್ರಿಯಲ್ಲಿ ಪಾರಾಯಣ ಮಾಡೋದಿದ್ದರೆ ಸಂಧ್ಯಾಕಾಲ ಅಂತ ಏನು ಹೇಳ್ತೀವಿ ನಾವು 5:45 ಇದು ಶುಭಕಾಲ ಅಂತ ಹೇಳಿ. ಅದಕ್ಕಾಗಿ ನಿಮಗೆ ಈ ಮೂರು ಮುಹೂರ್ತಗಳು ನಿಮ್ಮ ಈ ಒಂದು ಸಮಯದಲ್ಲಿ ಮಾಡಿದಂಥ ಎಲ್ಲ ಒಂದು ಪೂಜೆ ಪುನಸ್ಕಾರಗಳು ನಿಮಗೆ ಶುಭವನ್ನು ತಂದುಕೊಡ್ತದೆ. ಅದರಿಂದ ಮತ್ತೆ ನಿಮಗೆ ಮುಂದಿನ ಪೋಸ್ಟ್ನಲ್ಲಿ ಈ ಯಾವುದೇ ರೀತಿ ಘಟ್ಟಸ್ಥಾಪನೆಯನ್ನು ಮಾಡಬೇಕು ಎಲ್ಲ ವಿವರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮತ್ತೆ ಮುಂದಿನ ಪೋಸ್ಟ್ನಲ್ಲಿ ಸಿಗ್ತೀನಿ. ನಮಸ್ಕಾರ.